ಹಲೋ ಫ್ರೆಂಡ್ಸ್, ಇವತ್ತು ಚಿಕ್ಕ ನೆಲ್ಲಿಕಾಯಿದು ಚಿತ್ರಾನ್ನ ಮಾಡೋದು ನೋಡೋಣ ಬನ್ನಿ. ಗೂಸ್ಬೆರಿ ರೈಸ್ ಅದು. ಅದಕ್ಕೆ ಬೇಕಾಗಿದೆ ಒಂದು 15 ಚಿಕ್ಕ ನೆಲ್ಲಿಕಾಯಿ, 2 ಟೇಬಲ್ ಸ್ಪೂನು ತೆಂಗಿನಕಾಯಿ, 4 ಹಸಿಮೆಣ್ಸಿನ್ಕಾಯಿ. ನೆಲ್ಲಿಕಾಯಿದು ಬೀಜ ಎಲ್ಲ ತೊಗೊಂಬಿಡಿ, ಜಜ್ಜಿಬಿಟ್ಟು ಬೀಜ ತೊಗೊಂಬಿಡಿ. 1/2 ಟೀಸ್ಪೂನು ಕಲ್ಲುಪ್ಪು ಇದಿಷ್ಟು ಹಾಕಿ ನೀರಿಲ್ಲದೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡಿ, ಡ್ರೈ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಇದು 1/2 ಕಪ್ಪು ರೈಸಿಗೆ ನಾನು ಮಾಡ್ತಾ ಇರೋದು. 1 ಕಪ್ ರೈಸ್ ಬೇಯಿಸಿ ಇಟ್ಕೊಂಡಿದ್ದೀನಿ, 1/2 ಕಪ್ ಇದಕ್ಕೆ, 1/2 ಕಪ್ಪು ಮೊಸರನ್ನಕ್ಕೆ ಅಂತ. ಸ್ವಲ್ಪ ಬಿಡಿ ಬಿಡಿ ಇರೋ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ಅಕ್ಕಿನ, ಅನ್ನನ. ಅನ್ನ ಮಾಡಿ ಇಟ್ಬಿಡಬೇಕು, ಮೊದಲೇ ಆರಬೇಕು ಇದಕ್ಕೆ ಚಿತ್ರಾನ್ನಗಳು ಕಲಸಕ್ಕೆ. ಈಗ ಬಾಣಲಿಗೆ 1/2 ಟೀಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಸಾಮಾನುಗಳು, ಅದು ಬಿಸಿ ಎಣ್ಣೆ ಬಿಸಿಯಾದ ನಂತರ ಹಾಕಬೇಕು. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಇವತ್ತು ಚಿತ್ರಾನ್ನಕ್ಕೆ. ಕಡಲೆಕಾಯಿಯೂ ಹಾಕ್ಕೋಬೋದು. ಇದೆಲ್ಲ ಕಲರ್ ಗೋಲ್ಡನ್ ಕಲರ್ ಬಂದಾಗ ಹಿಂಗೆ ಹಾಕಿ ಕರಿಬೇವು ಹಾಕ್ಕೋಬೇಕು. ಸಾಸಿವೆ ಪಟಪಟ ಅಂದು ಬೇಳೆಗಳೆಲ್ಲ ಗೋಲ್ಡನ್ ಕಲರ್ ಬರುತ್ತೆ, ಅವಾಗ ಹಿಂಗೆ ಹಾಕ್ಕೊಂಡು ಅರಿಶಿನ ಹಾಕ್ಕೋಬೇಕು. ರುಬ್ಬಿಟ್ಟಿರೋ ಪೇಸ್ಟ್ ಹಾಕ್ಕೋಬೇಕು, ಕರಿಬೇವು ಹಾಕ್ಕೋಬೇಕು. ಈಗ ರುಬ್ಬಿರೋ ಪೇಸ್ಟು ಹಾಕಿ ಅರಿಶಿನ 1/4 ಚಮಚ ಹಾಕಿ ಅದನ್ನ ಚೆನ್ನಾಗಿ ಬಾಡಿಸ್ಬೇಕು. ತೆಂಗಿನಕಾಯಿ ಹಾಕಿದ್ನ ಸ್ವಲ್ಪ ಹೊತ್ತು 5 ನಿಮಿಷ ಸಣ್ಣ ಒಲೆಯಲ್ಲಿ ಬಾಡಿಸ್ಕೊಂಬಿಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಪುಡಿಯಾಗಿ ಹಚ್ಚಿದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಆರಿದ ಅನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸೂಪರ್ ಟೇಸ್ಟಿಯಾಗಿದ್ದು ನೆಲ್ಲಿಕಾಯಿ ಚಿತ್ರಾನ್ನ ತಯಾರು. ಟ್ರೈ ಮಾಡಿ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು.